ಎಲ್ರಿಗೂ ನಮಸ್ಕಾರ. ಸೊ ಥರ್ಸ್ಡೇ ಥ್ರೋ ಬ್ಯಾಕ್. ಸೊ ಜನವರಿ 30 ಬಂತು. ಸೊ ಥರ್ಸ್ಡೇ ಬಂತು. ಸೊ ಒನ್ ಅಕಾಡೆಮಿ ಅವರು ಥರ್ಸ್ಡೇ ಥ್ರೋ ಬ್ಯಾಕ್ ಅಂತ ಮಾಡ್ತಾನೆ ಇದ್ದಾರೆ ಪ್ರತಿ ಥರ್ಸ್ಡೇನು ಕೂಡ. ಪ್ರತಿ ಥರ್ಸ್ಡೇ ಕೂಡ ಇದೆ ಆಪರ್ಚುನಿಟಿ ನನಗೆ ಸಿಗ್ತಾ ಇದೆ. ಐ ಆಮ್ ವೆರಿ ಮಚ್ ಗ್ಲಾಡ್, ವೆರಿ ಮಚ್ ಥ್ಯಾಂಕ್ಫುಲ್ ಟು ಒನ್ ಅಕಾಡೆಮಿ ಹೋಲ್ ಟೀಮ್. ಸೊ ದಿಸ್ ಮ್ಯೂರ್ ಎಜುಕೇಟರ್ ರವಿ ಕೋರಿಶೆಟ್ಟಿ. ಅನ್ ಅಕಾಡೆಮಿಯಲ್ಲಿ ಪ್ಲಸ್ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಥರ್ಸ್ಡೇ ಥ್ರೋ ಬ್ಯಾಕ್ ನಲ್ಲಿ ಸೊ ಕಾನ್ಸೆಪ್ಟ್ ಆಲ್ರೆಡಿ ನಿಮ್ಗೆ ಗೊತ್ತು. ಸೊ ಮೇಜರ್ ಇವೆಂಟ್ಸ್ ಆನ್ ದಿಸ್ ಡೇ ಅಂದ್ರೆ ಜನವರಿ 30 ಥರ್ಸ್ಡೇ ಒಳಗಡೆ ಯಾವ ಹಿಸ್ಟೋರಿಕಲ್ ಇವೆಂಟ್ ಆಗಿದೆ. ಸೊ ಅದನ್ನ ಒಂದ್ಸಲ ರಿಕ್ಯಾಪ್ ಮಾಡಬೇಕು, ಒಂದ್ಸಲ ರಿವಿಷನ್ ಮಾಡಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಲ್ಲ ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ಅನ್ನೋಕ್ಕೋಸ್ಕರ ಥರ್ಸ್ಡೇ ಥ್ರೋ ಬ್ಯಾಕ್ ನ ಅನ್ ಅಕಾಡೆಮಿ ಅವರು ಮೇನ್ ಕಾನ್ಸೆಪ್ಟ್ ನ ಮಾಡಿದ್ದಾರೆ. ಸೊ ಇವತ್ತಿನ ಫಸ್ಟ್ ಕಂಟೆಂಟ್ ಬಂದ್ಬಿಟ್ಟು ಫಸ್ಟ್ ಎಲೆಕ್ಷನ್ ಇನ್ ವಾಷಿಂಗ್ಟನ್ ಟೆರಿಟರಿ. ಸೊ ಜನವರಿ 30 ಒಳಗಡೆ 1854 ಒಳಗಡೆ ಫಸ್ಟ್ ಟೈಮ್ ವಾಷಿಂಗ್ಟನ್ ಒಳಗಡೆ ಎಲೆಕ್ಷನ್ ಆಯಿತು. ಸೊ ದ ಫಸ್ಟ್ ಎಲೆಕ್ಷನ್ ರಿಟರ್ನ್ ಫಾರ್ ದ ವಾಷಿಂಗ್ಟನ್ ಟೆರಿಟರಿ ವೇರ್ ಇನ್ 1853 1853 ಒಳಗಡೆ ಜನವರಿ 30 ಒಳಗಡೆ ಸೊ ಫಸ್ಟ್ ಟೈಮು ಎಲೆಕ್ಷನ್ ಆಯಿತು. ಸೊ ಇದರಲ್ಲಿ 1682 ಅಂದ್ರೆ 1682 ಓಟ್ಸು ಬಿಗ್ ಕಾಸ್ಟ್ ಅದು, ಅಂದ್ರೆ ಅಷ್ಟು ಜನ ಓಟ್ಸ್ನ ಮಾಡಿದ್ರು. ಸೊ ಯಾರು ಗೆದ್ರು ಯಾರು ಬಿಟ್ರು ಇಟ್ಸ್ ನನ್ನ ಫ್ರಮ್ ಅವರ್ ಬಿಸ್ನೆಸ್. ಸೊ ಆದರೆ 1682 ಓಟ್ಸು ಬಿದ್ದವು, ನಮಗಿಷ್ಟು ಬೇಕು. ಸೊ ಜನವರಿ 30 1853 ಒಳಗಡೆ ವಾಷಿಂಗ್ಟನ್ ಒಳಗಡೆ ಫಸ್ಟ್ ಟೈಮ್ ಎಲೆಕ್ಷನ್ ಆಯಿತು. ಸೊ ಇನ್ 1854 ದ ವಾಷಿಂಗ್ಟನ್ ಟೆರಿಟರಿಯಲ್ ಅಸೆಂಬ್ಲಿ ಪಾಸ್ ಇಟ್ಸ್ ಫಸ್ಟ್ ಲಾ. ಸೊ 1853 ಒಳಗಡೆ ಜನವರಿ 30 1682 ಓಟ್ಸ್ಗಳು ಕಾಸ್ಟ್ ಆಗಿ ಫಸ್ಟ್ ವಾಷಿಂಗ್ಟನ್ ಎಲೆಕ್ಷನ್ ಆದರೆ 1854 ವಾಷಿಂಗ್ಟನ್ ಟೆರಿಟರಿ ಫಸ್ಟ್ ಲಾನ ಪಾಸ್ ಮಾಡಿ ಅಸೆಂಬ್ಲಿನ ಸ್ಟಾರ್ಟ್ ಮಾಡಿತು. ದ ಲೆಜಿಸ್ಲೇಷನ್ ಎಸ್ಟಾಬ್ಲಿಷ್ಡ್ ಎಲೆಕ್ಷನ್ ಪ್ರೊಸೀಜರ್ಸ್ ಕ್ರಿಯೇಟೆಡ್ ಪ್ರೆಸಿಡೆಂಟ್ ಪಾರ್ಟೀಸ್ ಅಂಡ್ ಡಿಫೈನ್ಡ್ ಹೂ ಕುಡ್ ವೋಟ್. ಸೊ ಫಸ್ಟು ಎಲೆಕ್ಷನ್ ಮಾಡಿದ್ರು 1853 ಡಿಸೆಂಬರ್ ಜನವರಿ 30 ಸೊ ಅದಾದ್ಮೇಲೆ ಅಸೆಂಬ್ಲಿನ ಫಾರ್ಮ್ ಮಾಡಿದ್ರು, ಫಸ್ಟ್ ಲಾನ ಸ್ಟಾರ್ಟ್ ಮಾಡಿದ್ರು. ಸೊ ಆ ಲಾನ ಪಾಸ್ ಮಾಡಿದ್ಮೇಲೆ ಯಾರು ವೋಟ್ ಹಾಕ್ಬೇಕು, ಎಲೆಕ್ಷನ್ ಯಾವ ರೀತಿ ನಡೆಸಬೇಕು ಏನು ಅಂತ ಅದಾದ್ಮೇಲೆ ಡಿಸೈಡ್ ಮಾಡಿದ್ರು. ಫಸ್ಟ್ ವೋಟಿಂಗ್ ಆಗ್ಬಿಡ್ಲಿ, ಫಸ್ಟ್ ಯಾರಾದರೂ ಅಸೆಂಬ್ಲಿ ಫಾರ್ಮ್ ಆಗ್ಬಿಡ್ಲಿ, ಆಮೇಲೆ ಆ ಪ್ರೊಸೀಜರ್ ಎಲ್ಲ ಫಾಲೋ ಮಾಡೋಣ ಅಂತ ಫಸ್ಟ್ ಎಲೆಕ್ಷನ್ ನ 1853 ಜನವರಿ 30 ಮಾಡಿದ್ರು. ನೆಕ್ಸ್ಟ್ ನೋಡೋಣ. ಸೊ ಯರ್ಬಾ ಬಿಯೋನಾ ರಿನೇಮ್ ಸ್ಯಾನ್ ಫ್ರಾನ್ಸಿಸ್ಕೋ. ಸೊ ಯುನೈಟೆಡ್ ನೇಷನ್ ಒಳಗಡೆ ಅಂದ್ರೆ USA ಒಳಗಡೆ ನಿಮಗೆಲ್ಲ ಗೊತ್ತಿರೋದು ಸ್ಯಾನ್ ಫ್ರಾನ್ಸಿಸ್ಕೋ. ಇಟ್ಸ್ ಅ ಬ್ಯೂಟಿಫುಲ್ ಸಿಟಿ, ವಂಡರ್ಫುಲ್ ಸಿಟಿ. ಸೊ ಇದಕ್ಕೆ ಫಸ್ಟ್ ಯರ್ಬಾ ಬಿಯೋನಾ ಅಂತ ಕರಿತಿದ್ರು. ಏನಂತ ಯರ್ಬಾ ಬಿಯೋನಾ. ಸೊ ಇವೆಲ್ಲ ಮಜಾ ಅನ್ಸುತ್ತಪ್ಪ, ಏನ್ ಹೆಸರು ಕೇಳಿದ್ರೆ ನಮ್ದೆಲ್ಲ ಹನುಮಕ್ಕನಹಳ್ಳಿ, ಲಕ್ಕಮ್ಮನಹಳ್ಳಿ, ಸೊ ಈ ರೀತಿ ಎಲ್ಲ ಹೆಸರು ಇರುತ್ತೆ. ಸೊ ಇವ್ರದ್ದೇನು ಯರ್ಬಾ ಬಿಯೋನಾ ಅಂತ ಫಸ್ಟ್ ಹೆಸರು. ಸೊ ಅದನ್ನ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಜನವರಿ 30 1847 ರಿನೇಮ್ ಮಾಡಿದ್ರು. ಇನ್ ಆಗಸ್ಟ್ 1846 ಒಳಗಡೆ ವಾಷಿಂಗ್ಟನ್ ಅಲೋನ್ ಬರ್ಟ್ಲೆಟ್ ವಾಸ್ ರಿನೇಮ್ಡ್ ಅಲ್ಕಾಲ್ಡೆ ಅಂಡ್ ಆಫ್ ಯರ್ಬಾ ಬಿಯೋನಾ ಅಂತ ಕರೆದಿದ್ರು. ಸೊ ಫಸ್ಟ್ ಹೆಸರೇನಿತ್ತು 1846 ಒಳಗಡೆ ಅದನ್ನ ವಾಷಿಂಗ್ಟನ್ ಅಲೋನ್ ಬರ್ಟ್ಲೆಟ್ ಅಂತ ಇತ್ತು. ಸೊ ಅದನ್ನ 1846 ಒಳಗಡೆ ಅಲ್ಕಾಲ್ಡೆ ಆಫ್ ಯರ್ಬಾ ಬಿಯೋನಾ ಅಂತ ಮಾಡಿದ್ರು. ಸೊ ನೆಕ್ಸ್ಟ್ ಮತ್ತೆ ಒಂದು ವರ್ಷ ಆದ ತಕ್ಷಣನೇ ಜನವರಿ 30 ಒಳಗಡೆ ಅದನ್ನ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಚೇಂಜ್ ಮಾಡಿದ್ರು. ಸೊ ಆ ಹೆಸರು ನಮಗೆ ಉಚ್ಚಾರ ಮಾಡಕ್ ಬರತ್ತಿಲ್ಲ, ಇನ್ನು ಅವ್ರು ಹೆಂಗೆ ಉಚ್ಚಾರ ಮಾಡ್ತಾರೆ. ಸೊ ಅಷ್ಟು ಉದ್ದ ಹೆಸರು ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರು, ವಾಷಿಂಗ್ಟನ್ ಅಲನ್ ಬರ್ಟ್ಲೆಟ್ ಅಂತ ಇದ್ದಿದ್ದನ್ನ ಅಲ್ಕಾಡ್ಲಿ ಆಫ್ ಯರ್ಬಾ ಬಿಯೋನಾ ಅಂತ ಮಾಡಿದ್ರು. ಸೊ ಅದಾದ್ರೆ ಮತ್ತೆ ಜನವರಿ 30 ಒಳಗಡೆ ಅದನ್ನ ಈ ಹೆಸರನ್ನ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ನೇಮ್ ಮಾಡಿದ ಹೆಸರು ಇಟ್ರು. ಸೊ ಒಂದು ಎಫೆಕ್ಟ್ ಕೊಡೋಕ್ಕೋಸ್ಕರ, ಒಂದು ಚೆನ್ನಾಗಿರೋ ಹೆಸರಿಗೋಸ್ಕರ ಅದಕ್ಕೆ ಅದನ್ನ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ರಿನೇಮ್ ಮಾಡಿದ್ರು ಯಾವಾಗ ಜನವರಿ 30 1847. ಫೈನ್, ನೆಕ್ಸ್ಟ್. ಸೊ 1922 ಒಳಗಡೆ ಫಸ್ಟ್ ಟೈಮ್ ವರ್ಲ್ಡ್ ಲಾ ಡೇ ಸೆಲೆಬ್ರೇಟ್ ಆಯಿತು. ಸೊ ನಿಮ್ಗೆಲ್ಲ ಗೊತ್ತು, ಮೇ 1 ಕಾರ್ಮಿಕರ ದಿನಾಚರಣೆ ಜೊತೆಗೆ ವರ್ಲ್ಡ್ ಲಾ ಡೇ ಅಂತ ಯುನೈಟೆಡ್ ನೇಷನ್ ಡಿಸೈಡ್ ಮಾಡಿಬಿಟ್ಟಿದೆ. ಯುನೈಟೆಡ್ ನೇಷನ್ ಎಲ್ಲ ಕಡೆ ವರ್ಲ್ಡ್ ಲಾ, ಯುನೈಟೆಡ್ ನೇಷನ್ ಜೊತೆಗೆ ಇಡೀ ಎಲ್ಲ ಕಡೆ ವರ್ಲ್ಡ್ ಎಲ್ಲ ಕಡೆಯೂ ಕೂಡ ವರ್ಲ್ಡ್ ಲಾ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಆದರೆ 1922 ಒಳಗಡೆ ಫಸ್ಟ್ ಟೈಮು ಯುನೈಟೆಡ್ ನೇಷನ್ನೇ ಫಸ್ಟ್ ಟೈಮು ವರ್ಲ್ಡ್ ಲಾ ಡೇನ ಅಂತ ಜನವರಿ 30 ಸೆಲೆಬ್ರೇಟ್ ಮಾಡಿತ್ತು. ಸೊ ಅದಾದಮೇಲೆ 1922 ಆಗಿ 1923 ಒಳಗಡೆ ಅದನ್ನ ಮೇ 1 ಅಂತ ಘೋಷಣೆ ಮಾಡಿತ್ತು. ಆದರೆ 1922 ಒಳಗಡೆನೆ ಯುನೈಟೆಡ್ ಸ್ಟೇಟ್ಸು ಆಲ್ರೆಡಿ ಅದನ್ನ ವರ್ಲ್ಡ್ ಲಾ ಡೇ ಅಂತ ಇವತ್ತಿನ ದಿನ ಜನವರಿ 30 1922 ಒಳಗಡೆ ಅದನ್ನ ಪಾಸ್ ಮಾಡಿಬಿಟ್ಟಿತ್ತು, ಅಂದರೆ ಅದನ್ನ ಆಚರಿಸ್ಬಿಟ್ಟಿತ್ತು. ಫೈನ್. ಸೊ ಇವತ್ತು ಮೇಜರ್ 3 ಇವೆಂಟ್ಸ್ ನ ನೋಡಿದ್ವಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಯಾವುದೇ ಪಾಯಿಂಟ್ ಆಫ್ ವ್ಯೂನಲ್ಲಿ ಕೂಡ ಇದನ್ನು ಹೆಲ್ಪ್ ಆಗ್ಬೋದು. ಸೊ ಡೋಂಟ್ ನೆಗ್ಲೆಕ್ಟ್ ಇಟ್, ಎಲ್ಲರೂ ನೋಟ್ ಡೌನ್ ಮಾಡಿ ಎಲ್ಲರೂ ಬರೆದಿಟ್ಕೊಂಬಿಡಿ. ಸೊ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ.
ಫೈನ್. ಸೊ ಒನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ರ, ಈಗೇನ್ ನೋಡ್ತಾ ಇರೋ ಅದೇ ರೀತಿ ಯೂಟ್ಯೂಬ್ ನಲ್ಲಿ ನೋಡ್ತಾ ಇರೋ, ಸ್ಪೆಷಲ್ ಕ್ಲಾಸ್ ಕೂಡ ಬಂದು ನೋಡ್ತಾ ಇರ. ಸೊ ಒನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಇಸ್ ಅ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಮ್ಯಾನ್. ಐ ಟೆಲ್ ಯು ವಂಡರ್ಫುಲ್ ಪ್ಲಾಟ್ಫಾರ್ಮ್. ಸೊ ನಾನು ಸಾಕಷ್ಟು ಆಫ್ಲೈನ್ ಕ್ಲಾಸ್ ನಲ್ಲಿ ಮಾಡಿದ್ರು ಕೂಡ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿದಂತ ಒಂದು ಸಂತೋಷ ಖುಷಿ ಎಲ್ಲೂ ಸಿಗಲ್ಲ. ಬಿಕಾಸ್ ಇಲ್ಲಿ ಒನ್ ಟು ಒನ್ ಇಂಟರಾಕ್ಷನ್ ಮಾಡ್ಬೋದು, ಸ್ಟೂಡೆಂಟ್ಸ್ ಗೆ ಪ್ರತಿಯೊಂದು ಟಾಪಿಕ್ಸ್ ನ ನಾವು ಪಿನ್ ಟು ಪಿನ್ ಹೇಳ್ಬೋದು. ಅದಕ್ಕೆ ನಾವು ಅವರು ಕೂಡ ನನ್ನ ಕ್ವಶನ್ಸ್ ನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಗೆ ಪ್ಲಸ್ ಪ್ಲಾಟ್ಫಾರ್ಮ್ ಗೆ ಜಾಯ್ನ್ ಆಗಿ ಒಂದ್ಸರಿ ಟ್ರೈ ಮಾಡಿ. ಸೊ ನೀವು ಜೀವನದಲ್ಲಿ ಮರೆಯೋದಿಲ್ಲ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಬಗ್ಗೆ ಅಷ್ಟು ಗೌರವ ಇಟ್ಕೋತಾರೆ, ಯಾಕಂದ್ರೆ ನಿಮ್ ಎಕ್ಸಾಮ್ ಲೆವೆಲ್ ಗೆ ಅಷ್ಟು ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್. ಸೊ ಪ್ಲಸ್ ಪ್ಲಾಟ್ಫಾರ್ಮ್ ಇದೆ. ಸೊ ಏನ್ ಮಾಡ್ಬೇಕು, ಅನ್ ಅಕಾಡೆಮಿ ಲರ್ನರ್ ಆಪ್ ನ ಡೌನ್ಲೋಡ್ ಮಾಡಿ ಪಿಕ್ಅಪ್ ಗೋಲ್ ಅಂತ ಇರುತ್ತೆ, ಅಲ್ಲಿ ಕರ್ನಾಟಕ PSC ಅಂತ ಸೆಲೆಕ್ಟ್ ಮಾಡಿದ್ರೆ ಸೊ ನಿಮಗೆ ಒಂದು ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ 1 ಮಂತ್ 3 ಮಂತ್ 6 ಮಂತ್ 12 ಬೇರೆ ಬೇರೆ ಕೋರ್ಸಸ್ ಇರುತ್ತೆ. ಸೊ ನೀವು ಅಲ್ಲಿ 12 ಮಂತ್ ಕೋರ್ಸ್ ಚೂಸ್ ಮಾಡಿ ಅಂತ ನಾನು ಹೇಳ್ತೇನೆ, ಯಾಕಂದ್ರೆ ಒಂದು ಇಯರ್ ಪ್ರಿಪರೇಷನ್ ಬೇಕೇ ಬೇಕು. ಸೊ ಎಕ್ಸಾಮ್ ಬೇಕಾದ ಕೋರ್ಸ್ ಚೂಸ್ ಮಾಡ್ಕೊಳ್ಳಿ, 6 ಮಂತ್ 3 ಮಂತ್ 12 ಮಂತ್ 24 ಯಾವ ಕೋರ್ಸ್ ಚೂಸ್ ಮಾಡಿದ್ರೆ, ಎಕ್ಸಾಂಪಲ್ ಹೇಳ್ತೇನೆ, 12 ಮಂತ್ ಕೋರ್ಸ್ಗೆ 7,000 ರುಪೀಸ್ ಇದೆ. ಸೊ ನೀವು RAVI ಇಲ್ಲೇನು ಕೆಳಗೆ ನೋಡ್ತಿದ್ದೀರೋ RAVI ಈ ರೆಫರಲ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮಗೆ ಅಡಿಷನಲ್ 10% ಡಿಸ್ಕೌಂಟ್ ಸಿಗುತ್ತೆ. ಅವಾಗ ಎಷ್ಟಾಗುತ್ತೆ, 7,000 ಇದ್ದು 6,300 ಆಗುತ್ತೆ. ಸೊ ಈ 6,300 ನ ಡಿವೈಡೆಡ್ ಬೈ 12 ಮಾಡಿ, ಅಂದ್ರೆ 12 ತಿಂಗಳಿಗೆ ಮಾಡಿ, ಬರೀ 500 ರುಪೀಸ್, 500 something, 500 ರೂಪಾಯಿ, 1 ತಿಂಗಳಿಗೆ 500 ರೂಪಾಯಿ ಅಷ್ಟೇ. ಇನ್ನು ಇದನ್ನ ಡಿವೈಡ್ ಬೈ 30 ಮಾಡಿ, ಒಂದು ದಿನಕ್ಕೆ ಓನ್ಲಿ 20 ರುಪೀಸ್, ಬರೀ 20 ರೂಪಾಯಿ. 20 ರೂಪಾಯಿ ಎಲ್ಲೋ ಖರ್ಚು ಮಾಡ್ಬಿಡ್ತಾರ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿದ್ರೇನಪ್ಪ. ಸೊ ಇವ್ರು ಗೆಟ್ ಅಪ್ ಲೈವ್ ಸೆಷನ್ಸ್ ಇರುತ್ತೆ, 1-to-1 ಇಂಟರಾಕ್ಷನ್ ಸಿಗುತ್ತೆ, ನೀವು ರೆಕಾರ್ಡಿಂಗ್ ಕ್ಲಾಸ್ ಕೂಡ ನೋಡಬಹುದು. ಲೈವ್ ಕ್ಲಾಸ್ ಮಿಸ್ ಆದ್ರಪ್ಪ, ಈಗ ಲೈವ್ ಕ್ಲಾಸ್ ಇತ್ತು ನಂದು ಮಿಸ್ ಆಗ್ಬಿಡ್ತೀವಿ ನೀವು ನೋಡೋದು. ಸೊ ಇವಂದ್ರೆ ರೆಕಾರ್ಡಿಂಗ್ ಕ್ಲಾಸ್ ಕೂಡ ನೋಡಬಹುದು. ಸೊ ಅದರ ಡೌಟ್ ಲೈವ್ ಸೆಷನ್ ಇರುತ್ತೆ, ನಿಮ್ಗೆ ಏನೋ ಡೌಟ್ಸ್ ಇರ ಅಲ್ಲಿ ಬಂದು ಕೇಳಬಹುದು. ವೀಕ್ಲಿ ಮ್ಯಾಕ್ಸ್, ವೀಕ್ಲಿ ಕ್ವಿಜಸ್ ಇರುತ್ತೆ, ಮೆಗಾ ಕ್ವಿಜಸ್ ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ. ಟಾಪ್ 33+ ಟಾಪ್ ಎಜುಕೇಟರ್ಸ್ ಎಲ್ಲ ಇರ್ತಾರೆ. ಸೊ ಇಂಡಿಯಾ ಟಾಪ್ ಎಜುಕೇಟರ್ಸ್ ಅಲ್ಲ. ಸೊ ಅದ್ರಲ್ಲಿ 4-5 ಜನ KAS ಎಕ್ಸಾಮ್ KAS ಆಫೀಸರ್ಸ್ ಇದ್ದಾರೆ, ರೆವಿನ್ಯೂ ಇದ್ದಾರೆ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಎಜುಕೇಟರ್ಸ್, ವಂಡರ್ಫುಲ್ ಎಜುಕೇಟರ್ಸ್ ಇದ್ದಾರೆ ಇನ್ಕ್ಲೂಡಿಂಗ್ ಮೀ. ಸೊ ಪ್ಲೀಸ್ ಜಾಯ್ನ್ ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್. ಸೊ ಯೂಸ್ ರೆಫರಲ್ ಕೋಡ್ RAVI987. ಸೊ ನೀವು ಆಫ್ಲೈನ್ ಕ್ಲಾಸ್ ಹೋದ್ರೆ 20-25,000 ಸ್ಪೆಂಡ್ ಮಾಡಬೇಕು. ಇಲ್ಲಿ ಬರೀ ನೀವು 1 ಇಯರ್ ಕೋರ್ಸ್ ನ ಚೂಸ್ ಮಾಡಿದ್ರೆ ಓನ್ಲಿ 6,300, ಬರೀ 6,300 ರೂಪಾಯಿ ಅಷ್ಟೇ. ರೈಟ್? ಸೊ ಡೋಂಟ್ ಡಿಲೇ ಇಟ್, ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ಜಾಯ್ನ್ ಆಗಿ. ಫೈನ್. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಇಟ್, ಶೇರ್ ಇಟ್, ಸಬ್ಸ್ಕ್ರೈಬ್ ಟು ಒನ್ ಅಕಾಡೆಮಿ ಕರ್ನಾಟಕ PSC ಚಾನಲ್. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅಥವಾ ಅನ್ ಅಕಾಡೆಮಿ KPSC ಕರ್ನಾಟಕ PSC ಚಾನಲ್ದವರು, ಅವ್ರ ಯೂಟ್ಯೂಬ್ ಚಾನಲ್ದವರು ನಿಮ್ಗೆ ರಿಪ್ಲೈ ಮಾಡ್ತೀವಿ. ಸೊ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋತೀವಿ. ಸೊ ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ ಲೆವೆಲಲ್ಲಿ ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು. ಪ್ಲೀಸ್ ಕಮ್ ಆ್ಯಂಡ್ ಜಾಯ್ನ್ ಅಸ್, ನಮ್ಮನ್ನ ಜಾಯ್ನ್ ಆಗಿ ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಜಾಯ್ನ್ ಆಗಿ, ಯು ವಿಲ್ ಗೆಟ್ ಅ ವಂಡರ್ಫುಲ್ ನಾಲೆಜ್, ವಂಡರ್ಫುಲ್ ನಾಲೆಜ್ ಯಾರ್, ವಂಡರ್ಫುಲ್ ನಾಲೆಜ್. ಫೈನ್. ಸೊ ಥ್ಯಾಂಕ್ ಯು ವೆರಿ ಮಚ್ ಗೈಸ್, ವಿಲ್ ಮೀಟ್ ಅಪ್ ಇನ್ ದ ನೆಕ್ಸ್ಟ್ ಥರ್ಸ್ಡೇ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗೈಸ್.